ಸಾವಿರ ಜನ ಸಾವಿರ ಥರ ಯೋಚನೆ ಮಾಡಲಿ, ಅವ್ರಿಗೆ ಏನು ಅನ್ನಿಸ್ತೈತೆ ಅದನ್ನು ಎಲ್ಲನೂ ಕೂಡ ಹೇಳಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಮಾಡಿ. ನೋಡಿ ಗೈಸ್, ಇವಾಗ ಜಗತ್ತಲ್ಲಿ ಹೆಂಗೆ ಅಂತಂದರೆ, ಯಾರು ಏನು ಮಾಡ್ತಾರೋ ಅದನ್ನು ನಾನು ಮಾಡಬೇಕು, ಯಾರು ಯಾವ ಕಡೆಗೆ ಹೋಗ್ತಾರೋ ಆ ಕಡೆ ನಾನು ಹೋಗಬೇಕು. ಈಗ ಇನ್ಫ್ಲುಯೆನ್ಸ್ ಆಗೋದು ಜಾಸ್ತಿ, ಅವ್ರೇನು ಮಾಡ್ತಾರೆ ಅದನ್ನು ನಾನೇ ಮಾಡಬೇಕು. ಅದನ್ನು ಬಿಟ್ಟು ಏನಾದರೂ ಬೇರೆ ಮಾಡೋಣ ಅಂತ ಇವಾಗ ಯಾರೂ ಕೂಡ ಯೋಚನೆ ಮಾಡಲ್ಲ. ಒಂದು ರೋಡಲ್ಲಿ 100 ಜನ ಹೋಗ್ತಾ ಇದ್ದಾರೆ ಅಂತಂದರೆ ಆ 100 ಜನದಲ್ಲಿ ನಾನು ಒಬ್ಬ ಹೋಗಬೇಕು ಅಂತ ಆಸೆ ಪಡ್ತಾರೆ ಹೊರತು, ನಾನೇ ಒಂದು ಸಪ್ರೇಟ್ ರೋಡಲ್ಲಿ ಹೋಗೋಣ ಅಂತ ಯಾರೂ ಕೂಡ ಇವಾಗ ಅನ್ಕೊಳ್ಳಲ್ಲ. ಆಯಿತಾ, ಯಾರು 100 ಜನದ ಮಧ್ಯೆ ಹೋಯ್ತಾನೆ ಅವನು ಗುಂಪಲ್ಲಿ ಗೋವಿಂದ ಆಯ್ತಾನೆ. ಈ ಕಡೆ ಒಂದೇ ರೋಡಲ್ಲಿ ಒಬ್ಬನೇ ಹೋಯ್ತಾನೆ ನೋಡಿ, ಅವನು ನಿಜವಾದ ಕಿಂಗು, ಅವನು ನಿಜವಾದ ಏನಂತಾರೆ ಸಿಂಹ. ಆಯಿತಾ, ಸೊ ಹಾಗಾಗಿ ನೀವು ಚೂಸ್ ಮಾಡ್ಕೊಳ್ಳುವಂಥ ವೇಗಳೆಲ್ಲ ಹೆಂಗಿರಬೇಕು ಅಂತಂದರೆ, ಎಲ್ಲ ಒಟ್ಟಿಗೆ ಯೋಚನೆ ಮಾಡಲಿ. ನೀವಿಲ್ಲಿ ಒಬ್ಬರು ಸಿಂಗಲ್ಲ ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಮಾಡಿ. ಆಯಿತಾ, ಸೊ ಇವಾಗಿನ ಲೈಫು ನಡೀತಾ ಇರೋದು ಹಂಗೆ. ಆಯಿತಾ, ಯಾರು ಯೂನಿಕಾಗಿ ಥಿಂಕ್ ಮಾಡ್ತಾರೆ, ಯಾರು ಸಿಂಗಲ್ಲಾಗಿ ನುಗ್ತಾರೆ, ಅವ್ರದೇ ಲೈಫ್ ಇವಾಗ ಇರೋದು. ಆಯಿತಾ, ಬೇರೆಯವ್ರನ್ನ ನೋಡಿ ಇನ್ಫ್ಲುಯೆನ್ಸ್ ಆಗೋದಕ್ಕೆ ಹೋಗಬೇಡಿ. ಆಯಿತಾ, ಯಾರೂ ಕೂಡ ನಿಮಗೆ ಬರಲ್ಲ, ಯಾರೂ ಕೂಡ ನಿಮ್ಮ ಕೈ ಹಿಡಿದು ಮೇಲೆ ಕೆತ್ತಲ್ಲ. ಆಯಿತಾ, ಯೂಟ್ಯೂಬಲ್ಲಿ ಅದೊಂದು ನೀವು ಇವಾಗ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂತಂದರೆ ತುಂಬ ಜನ ಬೇರೆಯವ್ರನ್ನ ನೋಡಿ ಇಂಪ್ರೆಸ್ ಆಗ್ತಾ ಇರ್ತೀರ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಸಿಗ್ತದೆ, ಅವ್ರ ಝೋನಲ್ಲಿ ತುಂಬ ಜನ ಅವ್ರನ್ನ ಇಷ್ಟಪಡ್ತಿದ್ದಾರೆ, ಆ ಥರ ಒಂದು ಕಂಟೆಂಟ್ಸ್ಗಳನ್ನ ಲೈಕ್ ಮಾಡ್ತಿದ್ದಾರೆ, ನಾವು ಅದೇ ಥರ ಮಾಡೋಣ, ಅವ್ರ ಥರನೇ ಮಾಡೋಕ್ಕೆ ಹೋಗೋಣ, ಆಗ ನಮಗೂ ರೆಸ್ಪೆಕ್ಟ್ ಸಿಗುತ್ತೆ ಅಂದ್ಕೊಳಕ್ಕೆ ಹೋಗ್ಬೇಡಿ ಗೈಸ್. ಆಯಿತಾ, ಯಾರಾದರೂ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಂದರೆ ಕಿತ್ಕೊಂಡು ರೆಸ್ಪೆಕ್ಟ್ ತಗೊಳ್ಳಿ. ಆಯಿತಾ, ಇನ್ ಕೇಸ್ ನಿಮ್ಗೆ ಹಂಗೂ ಕಿತ್ಕೊಳಕ್ಕೂ ಆಯ್ತಲ್ಲ ಅಂತಂದರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡೋಕೆ ಹೋಗ್ಬೇಡಿ. ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಂದರೆ ನೀವ್ಯಾಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ಆಯಿತಾ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಲ್ವಾ ಗೈಸ್. ಅವ್ರು ಹೆಂಗೆ ನೋಡ್ತಾರೆ ನಾವು ಹಂಗೆ ನೋಡಬೇಕು. ಆಯಿತಾ, ಅಲ್ಲ ಈಗ ನಿಮ್ಮ ಯಾರು ಡೋಂಟ್ ಕೇರ್ ಅಂತಂದರೆ ನೀವು ಡೋಂಟ್ ಕೇರ್ ಅಂತ ಅನ್ಬೇಕು ಗೈಸ್. ಆಯಿತಾ, ಅಲ್ಲಿ ನೀವು ಸಿಂಪ್ಲಿಸಿಟಿ ಎಲ್ಲ ನೀವು ತೋರ್ಸೋಕೆ ಹೋಗ್ಬಾರ್ದು, ಅಯ್ಯೋ ನಾನು ಇಲ್ಲ 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 ಅವ್ನು ಹಂಗೆ ಅಂದರು ನಾನು ಹಿಂಗೆ ಇರ್ತೀನಿ ಅಂತ, ಅವೆಲ್ಲ ಬೇಡ ಗೈಸ್. ಆಯಿತಾ, ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ನಾವು ಹಂಗೆ ಟ್ರೀಟ್ ಮಾಡಬೇಕು. ಆಯಿತಾ, ಪ್ರತಿಯೊಬ್ಬರಿಗೂ ಕೂಡ ಬೆಲೆ ಕೊಡಬೇಕು ಗೈಸ್. ಆಯಿತಾ, ರೋಡಲ್ಲಿ ಹೋಗ್ತಾರವ್ನಿಗೂ ಕೂಡ ಬೆಲೆ ಕೊಡಬೇಕು ನಾವು, ಅವ್ನಿಗೂ ಒಂದು ಲೈಫ್ ಇರುತ್ತೆ, ಅವ್ನಿಗೂ ರೆಸ್ಪೆಕ್ಟ್ ಕೊಡಬೇಕು. ಒಂದು ಸಲ ರೆಸ್ಪೆಕ್ಟ್ ಕೊಟ್ಟು ನೋಡಿ, ಒಂದು ಸಲ ಬೆಲೆ ಕೊಟ್ಟು ನೋಡಿ, ರೋಡಲ್ಲಿ ಹೋಗ್ತಾರವ್ನಿಗೆ ಒಂದು ಸಲ ಬೆಲೆ ಕೊಟ್ಟು ನೋಡಿ. ಆಯಿತಾ, ಅವ್ನು ಯಾವ ಥರ ನಿಮಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ನೋಡಿ ಗೈಸ್. ಈಗ ಎಜುಕೇಟೆಡ್ ಪೀಪಲ್ಸ್ಗಳೆಲ್ಲ ನೀವು ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟರು ಏನು ಯೂಸ್ ಇಲ್ಲ. ಆಯಿತಾ, ನೋ ಯೂಸ್. ಆಯಿತಾ, ಏ ಹೋಗು ಡೋಂಟ್ ಕೇರ್ ಅನ್ನೋ ಥರ ಇರ್ತಾರೆ ಇವಾಗ. ಅದೇ ರೋಡಲ್ಲಿ ಹೋಗ್ತಾರವ್ನಿಗೆ ಯಾವಾಗ ರೆಸ್ಪೆಕ್ಟ್ ಕೊಟ್ಟು ಒಂದಿನ ಮಾತಾಡಿಸ್ಬಿಡಿ, ಅವ್ನು ನಿಮ್ಗೆ ಇನ್ನೊಂದು ದಿನ ಸಿಗ್ತಾ ಮಾತಾಡಿಸಿಲ್ಲ ಅಂದರೆ ಬಂದು ನಾನು ಕೇಳಿ. ಆಯಿತಾ, ಆ ಥರ ಒಂದು ಬೆಲೆ ಇವಾಗ ರೋಡಲ್ಲಿ ಇರೋರು ಕೊಡ್ತಾರೆ ಹೊರತು ಎಜುಕೇಟೆಡ್ ಪೀಪಲ್ಸ್ಗಳು ತುಂಬ ಜನ ಇವಾಗ ಕೊಡಲ್ಲ. ಆಯಿತಾ, ಸೊ ಆ ಥರ ಒಂದು ಜಮಾನ ಇವಾಗ ಆಗಿದೆ. ಸೊ ಈಗ ನಾವೆಲ್ಲ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಮಗೇನಿಸುತ್ತೆ ಅದನ್ನೇ ಮಾಡಿ ಗೈಸ್. ಏನೂ ಆಗಲ್ಲ, ಜಗತ್ತಲ್ಲಿ ಏನೂ ಬದಲಾವಣೆಗಳಾಗಲ್ಲ. ಸೊ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡ್ತಾರೋರಿಗೆ ನಾನು ಇಷ್ಟೇ ಹೇಳೋದು, ಯಾರನ್ನೂ ಕೂಡ ಫಾಲೋ ಮಾಡೋಕೆ ಹೋಗ್ಬೇಡಿ. ಆಯಿತಾ, ಅವ್ರು ಬಂದಿರೋ ಆದಿಗಳು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಅವ್ರದ್ದು ಲೈಫೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವ್ರ ಲೈಫ್ ಒಳಗೆ ನಾವು ಎಂಟ್ರಿ ಆಗೋಕ್ಕಾಗಲ್ಲ, ಅವ್ರ ಥರ ನಾವು ಆಡೋಕ್ಕಾಗಲ್ಲ. ಆಡಿದ್ರು ಎಷ್ಟು ದಿನ ಆಡ್ಬೋದು, ಅವ್ರಂಗೆ ಎಷ್ಟು ದಿನ ಬಟ್ಟೆ ಹಾಕ್ಬೋದು, ಅವ್ರಂಗೆ ಎಷ್ಟು ದಿನ ಮಾತಾಡ್ಬೋದು, ಒಂದು ವಾರ ಎರಡು ವಾರ, ಅಮ್ಮಮ್ಮ ಅಂತಂದರೆ ಒಂದು ತಿಂಗಳು, ಅದಾದಮೇಲೆ ಅವ್ರದ್ದು ಹೊಂಟೋಗುತ್ತೆ, ಒರಿಜಿನಾಲಿಟಿ ಹೊರಗಡೆಗೆ ಬರುತ್ತೆ. ಒರಿಜಿನಾಲಿಟಿ ಹೊರಗಡೆಗೆ ಬಂದಾಗ ಇವನು ಹಿಂಗ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಾಡಿ, ಇಷ್ಟಪಡಿ, ಇನ್ಫ್ಲುಯೆನ್ಸ್ ಆಗಿ, ಇನ್ಸ್ಪಿರೇಷನ್ ತಗೊಳ್ಳಿ, ಮೋಟಿವೇಟ್ ಆಗಿ, ಬಟ್ ಅವ್ರ ಥರನೇ ಆಗೋಕೆ ಹೋಗ್ಬೇಡಿ. ಆಯಿತಾ, ಸೊ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮದು ಒಂದು ಸ್ಲ್ಯಾಂಗು, ಏನೇನು ಇರುತ್ತೆ ನಿಮ್ಮದು ಟಾಕಿಂಗ್ ಸ್ಟೈಲು, ಅದನ್ನು ಮಾಮೂಲಿ ಏನಿದೆ ಒರಿಜಿನಲ್ಲು ಅದನ್ನು ಇಟ್ಕೊಂಡು ನೀವು ಆಟ ಆಡಿ. ಆಯಿತಾ, ಅದನ್ನು ಇಟ್ಕೊಂಡು ಮಾಡಿ, ಆಗ ನಿಮಗೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆಯಿತಾ, ಸೊ ಪ್ರತಿ ಯೂಟ್ಯೂಬರ್ಸ್ಗಳಿಗೂ ನಾನು ಇದನ್ನೇ ಹೇಳೋದು ಅಷ್ಟೇ, ಇನ್ನೇನು ಹೇಳೋಕೆ ಹೋಗಲ್ಲ. ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್ಗಳು ಅಥವಾ ನನ್ನ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬರ್ಸ್ಗಳು ಯಾರು ನೋಡ್ತಾ ಇದ್ದೀರಾ, ಸೊ ನೀವು ಯೂಟ್ಯೂಬರ್ಸ್ಗಳಿರ್ತೀರ ನಿಮ್ಗಳಿಗೆ, ಸೊ ಆದಷ್ಟು ನಾನು ನಿಮ್ಮನ್ನ ಕರೆಕ್ಟ್ ವೇಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ಸೊ ಈ ಥರ ಒಂದು ರೂಟ್ಸ್ಗಳಲ್ಲೆಲ್ಲ ಹೋಗ್ಬಿಟ್ಟು ಸೊ ಸ್ಟ್ರಗಲ್ ಪಡೋ ಬದಲು, ಒದ್ದಾಡೋ ಬದಲು, ಯಾರ್ಯಾರ ಕೈಲಿ ಏನೇನೋ ಅನ್ನಿಸ್ಕೊಳ್ಳೋ ಬದಲು, ನಮ್ಗೆ ಹೆಂಗೆ ಬೇಕಂಗೆ ಇರೋಣ, ನಮ್ಗೇನನ್ಸುತ್ತೆ ಅದನ್ನು ಮಾಡೋಣ, ಆಮೇಲೆ ನಮ್ಗೆ ಇಷ್ಟ ಬಂದಾಗ ನಾವು ಎಂಜಾಯ್ ಮಾಡೋಣ. ಇವಾಗ ನಾನು ಯಾರು ಏನಾದ್ರು ಕೇಳೋದು ಅವಶ್ಯಕತೆ ಇದೆಯಾ? ಯಾರು ಏನು ಕೇಳೋ ಅವಶ್ಯಕತೆ ಇಲ್ಲ, ಆ ರೈಟ್ಸ್ ಯಾರಿಗೂ ಕೂಡ ಇಲ್ಲ. ಆಯಿತಾ, ಯಾರು ನನಗೆ ಬಂದಿಲ್ಲ, ಯಾರು ಏನು ಮಾಡಿಲ್ಲ. ಸೊ ಹಾಗೆ ನಾನು ಹೆಂಗೆ ಬೇಕು ಹಂಗೆ ಇರ್ತೀನಿ, ಪೀಸಾಗಿರ್ತೀನಿ, ಆರಾಮ, ನನಗೆ ಏನು ಬೇಕು ಅನಿಸುತ್ತೆ ಅದನ್ನು ಮಾಡ್ತೀನಿ, ಫಿಲಮ್ಗೆ ಹೋಗ್ಬೇಕು ಹೋಗ್ತೀನಿ, ತಿರುಗಾಡ್ಬೇಕು ತಿರುಗಾಡ್ತೀನಿ, ಏನಾದ್ರು ತಗೋಬೇಕು ತಗತೀನಿ, ಮನೆಗೆ ಬರ್ತೀನಿ ಅಷ್ಟೇ, ಮುಗೀತು. ಆಯಿತಾ, ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲೋಗಿದ್ದೆ, ಏನಕ್ಕೆ ಹೋಗಿದ್ದೆ, ಅಲ್ಲಾರ ಜೊತೆ ಇದ್ದೆ, ಇಲ್ಲಾರ ಜೊತೆ, ಅವೆಲ್ಲ ಯಾರು ಕೇಳೋರು ಇಲ್ಲ ನನಗಿವಾಗ. ಆಯಿತಾ, ಯಾಕೆಂತಂದರೆ ಅವೆಲ್ಲ ಮಾಡು, ನಾನು ಮುಂಚೆ ಎಲ್ಲ ನಾನು ಕಷ್ಟಪಡ್ತಿದ್ದಾಗ ಯಾರು ಬಂದು ನಾನು ಏನು ಕೇಳಿಲ್ಲ. ಆಯಿತಾ, ಇವಾಗ ಅವ್ರು ಕೇಳಿದ್ರು ನಾನೇನು ಬೆಲೆ ಕೊಡಲ್ಲ ಅವ್ರಿಗೆ, ಅದನ್ನೇ ನಾನು ಹೇಳಿದ್ನಲ್ಲ ಅವಾಗಲೇ. ಆಯಿತಾ, ರೆಸ್ಪೆಕ್ಟ್ ಸಿಗ್ತಲ್ಲ ಅಂತಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಆಯಿತಾ, ಸೊ ಹಾಗಾಗಿ ಸೊ ಹೊಸ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವಿಡಿಯೋ ಮಾಡಿದ್ದು. ಸೊ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗನ್ನಿಸ್ತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್ ಗೈಸ್.